ಒಂದು ಅರ್ಧ ಗಂಟೆಯಲ್ಲಿ ರಂಬ ಪಾಕವನ್ನು ಮಾಡಿ ಮುಗಿಸ್ಬೋದು. ಒಳ್ಳೆ ಸ್ವೀಟ್ ಆಗ್ತದೆ. ಫ್ರೆಂಡ್ಸ್, ನಾನು ನಿನ್ನೆ ಒಂದು ಉಡುಪಿಯಲ್ಲಿ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ರಂಬ ಪಾಕ ಅಂತ ಹೇಳಿ ಒಂದು ಡಿಫ್ರೆಂಟ್ ಆದ ರೆಸಿಪಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನಾನು ಅದಕ್ಕೆ ಅದನ್ನು ಮನೆಯಲ್ಲಿ ಕೂಡ ಟ್ರೈ ಮಾಡಿದೆ. ಆ ರಂಬ ಪಾಕವನ್ನು ಮಾಡೋದು ನೇಂದ್ರ ಬಾಳೆಹಣ್ಣಿನಿಂದ. ನಾನು ಇವತ್ತು ಅದನ್ನು ಯಾವ ರೀತಿ ಮಾಡೋದಂತ ಹೇಳಿ ವಿಡಿಯೋ ಮಾಡಿ ತೋರಿಸ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇವತ್ತುಂಟಲ್ಲ, ನಾವು ರಂಬ ಪಾಕವನ್ನು ನೇಂದ್ರ ಬಾಳೆಯಿಂದ ಮಾಡ್ತಿದ್ದೇವೆ. ನಾನು ಅದಕ್ಕೆ ಈ ಬಾಳೆಹಣ್ಣನ್ನು ಚಂದ ಮಾಡಿ ಕಟ್ ಮಾಡ್ತೇನೆ. ಅಂದರೆ ತುಂಬ ಚಿಕ್ಕದಾಗಿ ಬೇಡ, ಈ ಹದದಲ್ಲಿ ಕಟ್ ಮಾಡ್ತೇನೆ. ನಾನು ಈ ಸಿಪ್ಪೆ ಇದ್ದ ಹಾಗೆಯೇ ಕಟ್ ಮಾಡ್ತೇನೆ. ಕಟ್ ಮಾಡಿದ ನಂತರ ಸಿಪ್ಪೆನ ತೆಗಿಬೋದು. ನೋಡಿ, ಇಷ್ಟು ದೊಡ್ಡದಾಗಿ ಕಟ್ ಮಾಡಬೇಕು. ತುಂಬ ಸಣ್ಣದಾದರೆ ಅದುಂಟಲ್ಲ, ಫ್ರೈ ಮಾಡಬೇಕಾದ್ರೆ ಫುಲ್ ಕರಗಿ ಹೋಗ್ತದೆ. ಇಷ್ಟು ದೊಡ್ಡದಿದ್ದರೆ ಒಳ್ಳೆಯದಾಗ್ತದೆ. ಇದೊಂದು 1 ಇಂಚ್ ಆಗುವಷ್ಟು ಉಂಟು. ನೋಡಿ, ನಾನಿಲ್ಲಿ ಬಾಳೆಹಣ್ಣನ್ನು ಸಿಪ್ಪೆ ಇದ್ದ ಹಾಗೆಯೇ ಕಟ್ ಮಾಡಿದ್ದೇನೆ. ಯಾಕಂತೇಳಿದರೆ ಈ ಬಾಳೆಹಣ್ಣು ಸಿಪ್ಪೆ ಇದ್ದ ಹಾಗೆ ಕಟ್ ಮಾಡಿದರೆ ಒಳ್ಳೆ ಶೇಪಲ್ಲಿ ಬರ್ತದೆ, ಒಂದೇ ಶೇಪಲ್ಲಿ ಬರ್ತದೆ. ನಾವು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿದರೆ ಅದು ಒಂದು ದೊಡ್ಡದು ಒಂದು ಚಿಕ್ಕದಾಗ್ತದೆ, ಸ್ಮೂತ್ ಇರ್ತದೆ. ನೋಡಿ, ಬಾಳೆಹಣ್ಣು ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಸಿಪ್ಪೆ ತೆಗೆದು ಕೂಡ ಕಟ್ ಮಾಡ್ಕೊಳ್ಬೋದು. ನಮ್ಮದು ಕೇರಳದಲ್ಲೆಲ್ಲ ಉಂಟಲ್ಲ, ಈ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ವಿಧ ವಿಧವಾದ ರೆಸಿಪಿ ಮಾಡ್ತಾರೆ. ನಮ್ಮ ಕಡೆಯಲ್ಲೆಲ್ಲ ಇದನ್ನು ಯೂಸ್ ಮಾಡೋದು ಅಷ್ಟಾಗಿ ಇಲ್ಲ, ಸ್ವಲ್ಪ ಕಡಿಮೆಯೇ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಅವರನ್ನು ಕಂಪೇರ್ ಮಾಡಿದರೆ. ರಂಬ ಪಾಕ ಎಲ್ಲ ನಮ್ಮ ಕಡೆ ಫಂಕ್ಷನಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ. ಅಂದರೆ ಬೇಗ ಆಗುವಂಥ ಒಂದು ಒಳ್ಳೆ ರೆಸಿಪಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ರಂಬ ಪಾಕ ಅಂತ ಹೆಸರಿದ್ದ ಹಾಗೆಯೇ ನೇಂದ್ರ ಬಾಳೆ ಜಾಮನ್ ಅಂತ ಕೂಡ ಹೇಳ್ತಾರೆ, ಹಾಗೆ ಕೂಡ ಹೆಸರುಂಟು ಇದಕ್ಕೆ. ಫಸ್ಟಿಗೆ ನೇಂದ್ರ ಬಾಳೆಹಣ್ಣನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ನಾವಿಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ತುಪ್ಪ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ. ನಾವು ಕಟ್ ಮಾಡಿ ಇಟ್ಕೊಂಡಂತಹ ಎಲ್ಲ ಬಾಳೆಹಣ್ಣನ್ನು ಈ ತುಪ್ಪಕ್ಕೆ ಹಾಕುವ. ನೋಡಿ, ನೇಂದ್ರ ಬಾಳೆಹಣ್ಣ ಕಲರ್ ನೋಡಿ ಅಂತೆ ಹೇಗೆ ಉಂಟು. ಮನೆಗೆ ಯಾರಾದರೂ ನೆಂಟರು ಬಂದರೆ ಈ ಬಾಳೆಹಣ್ಣು ಮನೆಯಲ್ಲಿ ಒಂದು ಸ್ಟಾಕಲ್ಲಿ ಇದ್ದರೆ ಉಂಟಲ್ಲ, ಒಂದು ಅರ್ಧ ಗಂಟೆಯಲ್ಲಿ ರಂಬ ಪಾಕವನ್ನು ಮಾಡಿ ಮುಗಿಸ್ಬೋದು. ಒಳ್ಳೆ ಸ್ವೀಟ್ ಆಗ್ತದೆ. ನೋಡಿ, ಬಾಳೆಹಣ್ಣು ಬ್ರೌನ್ ಆಗ್ತಾ ಬಂತು. ಹೀಗೆ ಎಲ್ಲ ಕಡೆಯಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ನೋಡಿ, ಸುತ್ತಲೂ ಬೇಯಬೇಕು. ನೋಡಿ, ಇಷ್ಟು ಬ್ರೌನ್ ಆದರೆ ಸಾಕು, ಎಲ್ಲ ಕಟ್ ಮಾಡಿದ ಬಾಳೆಹಣ್ಣು ಎರಡೂ ಕಡೆಯಲ್ಲಿ ಬ್ರೌನ್ ಕಲರ್ ಆಯಿತು. ಇದನ್ನು ತೆಗೆಯುವ. ಕರಿದ ಬಾಳೆಹಣ್ಣನ್ನೆಲ್ಲ ಒಂದು ಪಾತ್ರಕ್ಕೆ ಹಾಕೊಳ್ತಾ ಇದ್ದೇನೆ. ಒಂದು ಲೋಟದಷ್ಟು ಸಕ್ಕರೆಯನ್ನು ತಗೊಳ್ತೇನೆ ನಾನು. ಒಂದು ಲೋಟ ಸಕ್ಕರೆಯನ್ನು ನೀರು ಮಾಡಿಕೊಳ್ಳಲಿಕ್ಕೆ 1/4 ಲೋಟದಷ್ಟು ನೀರನ್ನು ಸೇರಿಸ್ತೇನೆ. ಸಕ್ಕರೆ ಫುಲ್ಲು ನೀರಾಗಿ ಕುದಿ ಬರ್ತಾ ಉಂಟು. ಇದೀಗ ಇನ್ನು ಒಂದೇಳೆ ಪಾಕ ಬರಬೇಕು, ಅಲ್ಲಿ ತನಕ ಇದನ್ನು ಹಾಗೆ ಕೈಯಾಡಿಸ್ತಾ ಇರುವ. ನಾವು ಸ್ಟೀಲ್ ಪಾತ್ರೆ ಯೂಸ್ ಮಾಡಿರೋದ್ರಿಂದ ಹೀಗೆ ಕೈಯಾಡಿಸ್ತಾ ಇಲ್ಲ ಅಂದರೆ ಅದು ಹಾಗೆ ತಲೆ ಹಿಡಿತದೆ. ನೋಡಿ, ಸಕ್ಕರೆ ಒಂದೇಳೆ ಪಾಕ ಬಂತು. ನೋಡಿ, ನಮಗೆ ಹಾಕುವಾಗ ಕೂಡ ಗೊತ್ತಾಗ್ತದೆ, ಸ್ವಲ್ಪ ಅಂದಾಜಾಗ್ತದೆ ಈ ಥರ ಆದರೆ. ಅಥವಾ ನಾವು ಒಂದೇಳೆ ಪಾಕ ಬಂದಿದೆ ಅಂತ ಹೇಳಿ ಟೆಸ್ಟ್ ಮಾಡ್ಕೋಬೋದು. ನೋಡಿ, ಇದು ಡೈರೆಕ್ಟ್ ನಮ್ಮ ಕೈಯಿಂದ ಬಿಡೋದಿಲ್ಲ, ಒಂದೇಳೆ ಎಳೆ ಎಳೆಯಾಗಿ ಬಿಡ್ತದೆ. ನೋಡಿ, ಈ ಥರ ಪಾಕ ಬರಬೇಕು. ಒಂದು 1/2 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಂಡೆ. ಏಲಕ್ಕಿ ಪೌಡರ್ ಹಾಕೋದ್ರಿಂದ ಅದರ ಘಮ ಉಂಟಲ್ಲ, ಬೇರೆನೇ ಇರ್ತದೆ, ಒಳ್ಳೆ ಫ್ಲೇವರ್ ಕೊಡ್ತದೆ. ಇನ್ನೊಂದು 1 ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಸೇರಿಸುವ. ಇನ್ನು ಪಾಕವನ್ನು ನೇಂದ್ರ ಬಾಳೆಗೆ ಹಾಕುವ. ಎಲ್ಲ ಕಡೆಗೆ ಈ ಥರ ಹಾಕೋಬೇಕು, ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಇನ್ನೊಂದು 1/2 ಗಂಟೆಗಳ ಕಾಲ ಹಾಗೆ ಬಿಡುವ. ನಮ್ಮ ನೇಂದ್ರ ಬಾಳೆ ಚೆನ್ನಾಗಿ ಈ ಪಾಕವನ್ನು ಎಳ್ಕೋಬೇಕು. ಅಲ್ಲಿಗೆ ನಮ್ಮ ರಂಬ ಪಾಕ ರೆಡಿಯಾಗಿದೆ. ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ನೇಂದ್ರ ಬಾಳೆಹಣ್ಣಿನಿಂದ ಯಾವ ರೀತಿ ರಂಬ ಪಾಕ ಮಾಡೋದಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿದೆ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.